ಇವತ್ತು ಜನ ನಮ್ಮ ಮಲ್ಲೇಶ್ವರ ನಮ್ಮ ಊರಲ್ಲೇ ಇಷ್ಟು ಪ್ಲೇಸ್ ಮುಚ್ಚಿದ್ವಿ ಅಮ್ಮಕ್ಕೆಲ್ಲ ಕಸ್ಟಮೈಸೇಷನ್ ಮಾಡಿಸ್ತಾರೆ ನಮ್ಮಮ್ಮ ತಾವ್ರೇ ಅವಣ್ಣ ಮಮ್ಮಿ ಕಲ್ಕೊಂಬಿಡಿ ಎರಡು ನಿಮಿಷನೂ ಉಳಿಸ್ಕೊಳ್ಳಲ್ಲ ನಮ್ಮ ಸೀಟಿ ಬಟ್ ಸ್ಟಿಲ್ ತೋರಿಸ್ತೀನಮ್ಮ ಒಂದು ಕೈನ ನೀನು ಇಲ್ಲಾಂದ್ರೆ ಗಂಭೀರಿ ಅಂತ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಫ್ ಯು ಫೀಲ್ ಇಟ್ ಇಸ್ ಪಾರ್ಟ್ ಆಫ್ ಮೈ ಫೇಸ್ ಆ್ಯಂಡ್ ಅಂದರೆ ಈ ಬಾಯಿ ಒಂದು ಸ್ವಲ್ಪ ಈ ಕಡೆ ಆಗೋದ ಬಾಯಿ ಸ್ವಲ್ಪ ಏನು ಸೊಟ್ಟ ಬಟ್ಟ ಹೋಗ್ತಿದೆ ಅಂದರೆ ಪ್ಲೀಸ್ ಡೋಂಟ್ ಮೈಂಡ್ ಇಟ್ ಬಿಕಾಸ್ ಇವಾಗ ತಾನೇ ನಾನು ನನ್ನ ಡೆಂಟಿಸ್ಟ್ ಅಪಾಯಿಂಟ್ಮೆಂಟ್ ಮುಗಿಸ್ಕೊಂಡು ಬಂದೆ ಅಪ್ಯಾರೆಂಟ್ಲಿ ಆ ನೋವಿದ್ದು ಬಿಕಾಸ್ ಆಫ್ ಸಮ್ ಬ್ಲಾಕೇಜ್ ಇತ್ತಂತೆ ಏನೋ ಹೇಳಿದ್ರಪ್ಪ ನಾನು ಆಗಲೇ ಮತ್ತೆ ಹೋಗ್ಬಿಟ್ಟೆ ಕೆನಲ್ ಬ್ಲಾಕೇಜ್ ಏನೋ ಇತ್ತಂತೆ ಸೊ ಆ ಬ್ಲಾಕೇಜಿಂದ ಏನು ಇನ್ಫೆಕ್ಷನ್ ಆಚೆ ಬಂದಿರಲಿಲ್ಲ ಸ್ವಲ್ಪ ಅದಲ್ಲೇ ಸ್ಟೇ ಆಗಿದ್ದರಿಂದ ಅದ್ರ ಮೇಲೆ ಸಿಮೆಂಟ್ ಬೇರೆ ಹಾಕ್ಬಿಟ್ಟಿರಲ್ಲ ಟೆಂಪ್ರವರಿ ಸೊ ಅದರಿಂದ ಪೇನ್ ಆಗಿತ್ತು ಅಂತ ಹೇಳಿದ್ರು ಪೇನ್ ಬರ್ತಾ ಇದೆ ಅಂತ ಸೊ ಆ ಬ್ಲಾಕೇಜ್ ಎಲ್ಲ ರಿಮೂವ್ ಮಾಡಿ ದೆನ್ ಆ ಇನ್ಫೆಕ್ಷನ್ ಎಲ್ಲ ಕ್ಲಿಯರ್ ಮಾಡಿ ಇವತ್ತು ಓಪನ್ ಉಂಡ್ ಬಿಟ್ಟಿದ್ದಾರೆ ಹಂಗೆ ಬಿಕಾಸ್ ನಾನು ಮತ್ತೆ ಟ್ರಾವೆಲ್ ಮಾಡ್ತಾ ಇದ್ದೀನಲ್ವಾ ಬೇರೆ ಕಡೆ ಇರ್ತೀವಿ ಸೊ ಆಮೇಲೆ ಸಡನ್ನಾಗಿ ಪೇನ್ ಬಂದರೆ ಸಿಮೆಂಟಿಂದ ಪೇನ್ ಬರುತ್ತೆ ಸೊ ಅದಕ್ಕೆ ಓಪನ್ ಉಂಡಾಗಿ ಬಿಟ್ಟಿರ್ತೀನಿ ಅಂದರೆ ಓಕೆ ಅಂತ ಇವಾಗ ಬಂದು ಸ್ವೀಟಿ ವಾಕ್ ಮಾಡ್ಬೇಕು ವಾಕ್ ಮಾಡ್ಬೇಕಂತ ಇಲ್ಲ ಅದಕ್ಕೆ ಅವ್ನು ವಾಕ್ ಕರ್ಕೊಂಡು ಬಂದಿದ್ದೀನಿ ಅವ್ನ ಮುಗಿಸ್ಕೊಂಡು ವಾಪಸ್ ಹೋಗಿ ಬೇಜಾನ್ ಕೆಲಸ ಇದೆ ಮಮ್ಮಿ ಅಪ್ಯಾರೆಂಟ್ಲಿ ಎಲ್ಲ ತಿಂಡಿಗಳನ್ನು ರೆಡಿ ಮಾಡ್ತಾಯಿದ್ದಾರೆ ಆಲ್ರೆಡಿ ರವೆ ಉಂಡೆ ಕಟ್ತಾಯಿದ್ರು ಇವಾಗ ನಾನು ಬರುವಾಗ ಆ್ಯಂಡ್ ನೆಕ್ಸ್ಟ್ ಕರ್ಜಿಕಾಯಿ ಮಾಡ್ತಾರೆ ಆಮೇಲೆ ಒಬ್ಬಟ್ಟು ಮಾಡ್ತಾರೆ ಆಗೋಷ್ಟು ಪೂಜೆಗೆ ಆಗೋಷ್ಟು ಮಾತ್ರ ಸೊ ಮಮ್ಮಿಗೆ ಹೋಗಿ ಆ ತಿಂಡಿ ಮಾಡೋಕ್ಕೆ ಹೆಲ್ಪ್ ಮಾಡಿಬಿಟ್ಟು ಇವಾಗ ಅದಾದಮೇಲೆ ನಾವು ಮಲ್ಲೇಶ್ವರಂಗೆ ಹೋಗಬೇಕು ಬಿಕಾಸ್ ಫ್ರೂಟ್ಸ್ ಎಲ್ಲ ಇಲ್ಲೇ ಬಂದಿದ್ದು ವೆಂಡರ್ ಹತ್ರ ಮಮ್ಮಿ ತೊಗೊಂಡಿರುತ್ತೆ ಬಟ್ ಫ್ಲವರ್ಸ್ ತೊಗೊಳ್ಬೇಕು ಆಮೇಲೆ ಬಾಳೆಕಂಬ ತೊಗೋಬೇಕು ಅದಕ್ಕೆ ಇವಾಗ ಮಲ್ಲೇಶ್ವರಂಗೆ ಹೋಗ್ಬಿಟ್ಟು ಸ್ವೀಟಿಗೆ ಊಟ ಮಾಡಿಸ್ಬಿಟ್ಟು ಹೋದರೆ ಅವಳು ಆರಾಮ್ಸೆ ಒಬ್ಬಳೇ ಇರ್ತಾಳೆ ಆ್ಯಂಡ್ ಇವತ್ತು ಹಾಂ ನಾನು ಏನು ಬಟ್ಟೆ ಹೊಲಿಯೋಕೆ ಕೊಟ್ಟಿದ್ನಲ್ಲ ಅದರಲ್ಲಿ ಅರ್ಧ ಕೊಟ್ಟಿದ್ದಾರೆ ನಾಳೆ ಏನು ಹಾಕೋಬೇಕು ಅದು ಕೊಟ್ಟಿದ್ದಾರೆ ಆ್ಯಂಡ್ ಒಂದು ಸೂಟ್ ಹೊಲಿಯೋಕೆ ಕೊಟ್ಟಿದ್ದೆ ಅದು ಕೊಟ್ಟಿದ್ದಾರೆ ಗೃಹ ಪ್ರವೇಶಕ್ಕೆ ಹಾಕೋಬೇಕಾಗಿರೋ ಬ್ಲೌಸ್ ಇನ್ನೂ ಕೊಟ್ಟಿಲ್ಲ ಇನ್ನೂ ಹೊಲಿತಾ ಇದ್ದಾರೆ ಅದು ಫಾಲೋ ಅಪ್ ಮಾಡಿ ಹೋಗಿ ಇಸ್ಕೋಬೇಕು ಎಷ್ಟೊತ್ತಾದರೂ ಇವತ್ತು ಇಲ್ಲಾಂದರೆ ನಾಳೆ ಮಾರಯ್ಯ ಕೊಡೋಲ್ಲ ಇವತ್ತೇ ಇಸ್ಕೋಬೇಕು ಅದನ್ನು ಇವಾಗ ಸದ್ಯಕ್ಕೆ ಹೋಗಿ ಮಮ್ಮಿಗೆ ಹೆಲ್ಪ್ ಮಾಡೋಣ ಬನ್ನಿ ಆಮೇಲೆ ಮನೀಶ್ ಅವ್ರು ಮಾಡೋಣ ಮಾತಾಡೋಕೆ ನಾಳೆ ಬೆಳಗ್ಗೆ ಅರಳುತ್ತಾ ನಾವು ಅರಳಿಸ್ಬೇಕು ಅದು ಅರಳಲ್ಲ ಚಂದಾಗಿರೋ ಬಾಳೆ ಎಲೆ ಸಿಕ್ಕಿದೆ ಬಾಳೆ ಬಾಳೆ ಕಂಬ ಅಣ್ಣ ಕಸ್ಟಮೈಸೇಷನ್ ಮಾಡಿಸ್ತಾರೆ ನಮ್ಮಮ್ಮ ತಾವ್ರೇ ಹೋಣ ಮಮ್ಮಿ ಸಾರಿ ಡೇರೆ ಹೋವ ಲಕ್ಷ್ಮಿ ಗಿಡ ಸಿಕ್ಕೊಂಡಿದ್ವಿ ಪ್ಯಾಕ್ ಮಾಡ್ತಾ ಅವ್ರೆ ಓ ಮೈ ಗಾಡ್ ಒಂದು 20 ಮಿನಿಟ್ಸ್ ಕಷ್ಟ ಚಿ ಕೆಲಸ ಅಷ್ಟೇ ಏನೇನು ತೊಗೋಬೇಕು ತೊಗೊಂಡು ಹೊರಟಿದ್ದೀವಿ ಇದಕ್ಕೆ ನಮ್ಮಮ್ಮ ಹೇಳ್ತಾ ಇದ್ರು ನೀನು ಹೋಗ್ಬಿಟ್ಟು ನಂಗೆ ವಾಟ್ಸಪ್ಪಲ್ಲಿ ಕಳಿಸು ನಾನು ಸೆಲೆಕ್ಟ್ ಮಾಡ್ತೀನಿ ಅಂತ ನಾನೊಬ್ಬಳೇ ಬಂದು ವಾಟ್ಸಪ್ಪಲ್ಲಿ ಕಳಿಸೋ ಅಷ್ಟರಲ್ಲಿ ಅಷ್ಟೇ ಕತೆ ಏನು ಮಾಡಬೇಕು ಇನ್ಯಾವಾಗೆಲ್ಲ ಕಲಿಯೋದು ಎಲ್ಲದಕ್ಕೂ ನಾವೇ ಬರಬೇಕು ಅಂದ್ರೆ ಆಗುತ್ತಾ ನೀವೇ ಬರಬೇಕು ಆ್ಯಂಡ್ ಆ ಕಸ್ಟಮೈಸ್ ಮಾಡಿಸಿದ್ವಲ್ಲ ನಾವು ಏನಿರ್ತಾರೆ ಅದು ಹಿಂದೆ ಕಿರೀಟ ಥರ ಅದನ್ನ ಬೇರೆ ಎಲ್ಲರೂ ನಾವು ಒಳಗಡೆ ಅಷ್ಟು ಜನ ಇದ್ರಲ್ಲ ಅಲ್ಲಿ ಕೇಳಿದಿದ್ರೆ ಮಕ್ಕ ಮಕ್ಕ ಹೊಡೆದವರು ಹೆಂಗೋ ಆಚೆ ಕಡೆ ಅವ್ರು ಇನ್ನೇನು ಕ್ಲೋಸಿಂಗ್ ಟೈಮು ಅದಕ್ಕೆ ಪಾಪ ಸ್ವಲ್ಪ ಪ್ರೀತಿಯಿಂದ ಮಾಡಿಕೊಟ್ರು ಕಸ್ಟಮೈಸೇಷನ್ ಆದ್ರೂ ಆ್ಯಂಡ್ ಜನ ಇಷ್ಟು ಜನ ಇದ್ದಾರೆ ಎಲ್ಲ ಐಟಮ್ಸ್ ಖಾಲಿ ಆಗಿದೆ ಎಷ್ಟೊಂದು ಸೆಲ್ಲರ್ಸ್ ಹತ್ರ ಬಟ್ ಸ್ಟಿಲ್ ಅಷ್ಟು ಜನ ಬನ್ನಿ ಇವಾಗ ಮನೆಗೆ ಹೋಗ್ಕೊಂಡು ಸೊ ದಿಸ್ ಇಸ್ ದ ಪ್ಲೇಸ್ ಯೂಸ್ ಮಾಡದೇ ಇರೋ ಸ್ಟಾಲ್ ಅಂದರೆ ದೇವ್ರಿಗೆ ಮಾತ್ರ ಯೂಸ್ ಮಾಡುವಂಥದ್ದು ಇದಿದೆ ಇದನ್ನು ಬ್ಯಾಂಗ್ಳೂರಲ್ಲಿ ಹಾಕೋಣ ಚೆನ್ನಾಗಿ ಕಾಣುತ್ತೆ ಅಂತ ಬಿಕಾಸ್ ನಮ್ಮ ಸಾರಿ ಇಸ್ ಗ್ರೀನ್ ಅಂದರೆ ದೇವ್ರದ್ದು ಸಾರಿ ಇಸ್ ಗ್ರೀನ್ ಅದಕ್ಕೆ ಆದರೆ ಟೇಬಲ್ ಮೇಲೆ ಎಲ್ಲ ಹಾಕಿದ್ರೆ ಜಾತ್ರೆ ಆಗೋದು ಆದರೆ ಪರವಾಗಿಲ್ಲ ಅದೇ ಏನು ಜಾತ್ರೆ ಆಗಲ್ಲ ನಿನ್ನ ಕಾಣಿಸ್ತೀನಿ ಎಲ್ಲೋ ಕಾಣ
ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಬೇಕು ಅನ್ನೋದು ಫಸ್ಟು ನಮ್ಮ ಐಡಿಯಾ ಇರಲಿಲ್ಲ. ಬಟ್ ದೆನ್ ನಮ್ಮ ಮಮ್ಮಿ ಆರೆಂಜ್ ಕಲರ್ ಬಟ್ಟೆ ಮತ್ತು ಇನ್ನೊಂದು ಟೇಬಲ್ ಮೇಲೆ ಹಾಕೋಕ್ಕೆ ಎಲ್ಲೋ ಕಲರ್ ಬಟ್ಟೆ ತೊಗೊಂಡು ಬಂದಾಗ ಐ ಥಾಟ್ ಇದು ನಾವು ಬ್ಯಾಕ್ಗ್ರೌಂಡಲ್ಲಿ ಹಾಕ್ಬೋದಲ್ಲ, ಇನ್ನೂ ಲುಕ್ ಆಗಿ ಕಾಣ್ಬೋದು ಅಂತ ಅನ್ನಿಸ್ತು. ಸೊ ಅಲ್ಲಿದ್ದ ಗ್ರೀನ್ ಸ್ಕ್ರೀನ್ ತೆಗೆದ್ಬಿಟ್ಟು ನಾವು ಇದನ್ನು ಬ್ಯಾಕ್ಗ್ರೌಂಡಿಗೆ ಹಾಕಿದ್ವಿ. ಅದಾದಮೇಲೆ ಬಟ್ಟೆ ಟೇಬಲ್ ಮೇಲೆ ಹಾಕಿದ್ರೆ ಎಲ್ಲೋ ಚೆನ್ನಾಗಿ ಕಾಣುತ್ತಾ ಇಲ್ವಾ ಅನ್ನೋದು ನಮ್ಮ ಡೌಟ್ ಆಗಿತ್ತು. ಸೊ ಅದಕ್ಕೆ ಹಾಕಿ ನೋಡಿದ್ವಿ. ಇವಾಗ ನಮ್ಮ ಮಮ್ಮಿಯಿಂದ ಕೇಳಿ ಏನು ಹೇಳ್ತಾರೆ. ಎಲ್ಲ ನೋಡ್ತಾ ಇರೋದು ಅಷ್ಟೇ, ನಾನೇನು ಕಾನ್ಸೆಪ್ಟ್ ಅನ್ಸುತ್ತೆ ಅಂತ ಹೇಳಲಿಲ್ಲ. ಇಲ್ಲೇ ಐತೆ ಕಿಟಕಿ ಮೇಲೆ. ಸೊ ದಿಸ್ ಇಸ್ ದ ಫೈನಲ್ ಔಟ್ಪುಟ್. ನೀವು ಹೇಳಿ ಹೇಗೆ ಕಾಣಿಸ್ತಿದೆ ಅಂತ. ಫೈನಲ್ ಔಟ್ಪುಟ್ ಅಲ್ಲ, ಇಲ್ಲಿ ಲಕ್ಷ್ಮಿ ಬರುತ್ತೆ, ಸೀರೆ ಉಡ್ಸೋಕ್ಕೆ ಬರ್ತಾರಂತೆ ನಿಮಗೆ ಫ್ರೆಂಡ್. ಸೊ ಅದಕ್ಕೆ ವೈಟಿಂಗ್, ಇಲ್ಲಿಟ್ಟಿದ್ದೀವಿ ಎಲ್ಲ ಸಾಮಾನು. ನಾನು ಒಂದು ರೌಂಡ್ ಟೈಲರ್ ಅಂಗಡಿ ಹತ್ರ ಹೋಗಿ ಬರೋಷ್ಟು ನಮ್ಮ ಅಮ್ಮ ಸ್ನ್ಯಾಕ್ಸ್ ಎಲ್ಲ ಮಾಡಿಬಿಟ್ಟಿದ್ದಾರೆ, ತಿಂಡಿಗಳನ್ನು ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ. ಸೊ ದಿಸ್ ಇಸ್ ಕರ್ಜಿಕಾಯಿ, ಇದು ರವೆ ಉಂಡೆ, ಇದು ಒಬ್ಬಟ್ಟು. ಇದು ಅದನ್ನು ಅಂಟ್ಕೊಂಬಿಟ್ಟಿದ್ದೆ ಸ್ಟೀಲ್ ವೈದ್ಯು ಅಯ್ಯೋ ಬಿಸಿ ಅಂಟ್ಕೊಂಡಿದ್ದ. ಸೊ ಇದು ಬರೀ ದೇವ್ರ ಮುಂದೆ ಏನು ಇಡೋಕ್ಕೆ ಪ್ಲೇಟಲ್ಲಿ ಇಡೋಕ್ಕೆ ಮಾತ್ರ ಈ ಕ್ವಾಂಟಿಟಿ ಮಾಡಿದ್ದಾರೆ. ಕರ್ಜಿಕಾಯಿ ಎಲ್ಲ ಮಾಡಾಯಿತು, ರವೆ ಉಂಡೆ ಎಲ್ಲ ಮಾಡಾಯಿತು, ಒಬ್ಬಟ್ಟು ಮಾತ್ರ. ಬಿಕಾಸ್ ಇಟ್ ಇಸ್ ಟೂ ಸ್ಟ್ರೆಸ್ಫುಲ್, ಸ್ಟವ್ನ ಇಗ್ನೋರ್ ಮಾಡಿ, ಯಾಕಂದರೆ ಇವಾಗೆಲ್ಲ ಕ್ಲೀನ್ ಮಾಡ್ಬಿಟ್ಟು ಮಲ್ಕೋಬೇಕು. ಸೊ ಇದಂತೂ ಲವ್ ಥರ ಬಂದಿದೆ, ಯಾಕಂದರೆ ಟೇಸ್ಟ್ ಮಾಡಿಲ್ಲ ನಾವು. ಇದು ದೇವ್ರಿಗೇನು ಸಪ್ರೇಟಾಗಿ ಎತ್ತಿಟ್ಬಿಟ್ಟು ಆಮೇಲೆ ಮಿಕ್ಕಿ ತಿಂದ್ವಿ. ಇದು ಡೇಟ್ಸ್ ಎಲ್ಲ ರುಬ್ಬಿ ಅವ್ರಕೋರು ನಮ್ಮ ಅಮ್ಮ, ಸೂಪರ್ ಆಗಿದೆ. ಇದಕ್ಕೇನಾ ಇದಕ್ಕೇನಾ ನಾವು ಅಷ್ಟು ಅಗ್ದೆ ಭಕ್ತಿಯಿಂದ ಮಾಡ್ತಿರೋದು ಏನು? ಏನು ಭಕ್ತಿಯಿಂದ ಮಾಡೋದು, ಮಗುನೇ ಬೇಕು ಅಂದೆ. ಮಗು ಅಂತ ನಮ್ಮ ಅಮ್ಮ ಹೇಳ್ತಾರೆ ರೆಫರೆನ್ಸ್ ಸ್ವೀಟಿಗೆ. ಏಯ್ ಎದು ಬರೆ ಆಚೆ, ಇದೆ ನಾವು ಲಕ್ಷ್ಮಿ ಗುಡಿಸೋ ಸೀರೆ, ಸೂಪರ್ ಆಗಿದೆ ಅಲ್ಲ ಕಲರ್ ಕಾಂಬಿನೇಷನ್, ನಂಗೆ ತುಂಬ ತುಂಬ ಇಷ್ಟ ಆಯಿತು. ದಿಸ್ ಇಸ್ ಇನ್ ಪರ್ಪಲ್. ಹೆಜ್ಜೆಯ ಗಾಲನು ಹೆಜ್ಜೆಯ ನೀಗುತ ಹೆಜ್ಜೆಯ ಮೇಲೆ ಹೆಜ್ಜೆಯ ನೀಗುತ ಹೆಜ್ಜೆಯ ಗಾಲನು ಹೆಜ್ಜೆಯ ನೀಗುತ ಹೆಜ್ಜೆಯ ಮೇಲೆ ಹೆಜ್ಜೆಯ ನೀಗುತ ಕಚ್ಚನ ಸಾಧು ಪೂಲೆಯ ಮೇಲಗಿ ಮಜ್ಜಿಗಳೊಳಗಿನ ಎರಡು ನಿಮಿಷನೂ ಉಳಿಸ್ಕೊಳ್ಳಲ್ಲ ನಮ್ಮ ಸ್ವೀಟಿ, ಬಟ್ ಸ್ಟಿಲ್ ಅದು ಮನೆ ಮಗು ತಾನೇ, ಮುದ್ದು ಮಗು. ಏಯ್ ಕೊಡೆ ಬೈಸ್ಕೋಬಾರ್ದು ಅಕ್ಕನ ಕೇಳಿಗದು, ಗುಡ್ ಗರ್ಲ್ ಆಗಿರ್ಬೇಕು. ಆರು ಗುಡ್ಗಳಾಗಿರ್ಬೇಕು ಅಲ್ಲೋಡು, ಸರಿಯಾಗಿ ಇಟ್ಕೊಂಡು ಸ್ವೀಟಿ ಕೈನ. ವಾಕಿಂಗ್ ಹೋಗೋಣ ನಾವು, ವಾಕಿಂಗ್ ಕರ್ಕೊಂಡು ಹೋಗ್ಲಾ, ಅದಕ್ಕೆ ಸರಿಯಾಗಿ ಇಟ್ಕೋ ಕೈನ. ಅವಳ್ದು ಒಂದು ಪ್ರಾಬ್ಲಮ್ ಏನಂದ್ರೆ, ನಾವೇನಾದ್ರು ಕೆಲಸ ಮಾಡ್ತಿದ್ರೆ ನಮ್ಮ ಜೊತೆನೆ ಇರ್ತಾಳ ಅವಳು, ಅಲ್ಲಾಡಲ್ಲ, ನಿದ್ದೆ ಮಾಡಲ್ಲ. ನಮ್ಮಮ್ಮ ಫುಲ್ ರೇಗ್ಬಿಟ್ಟು ಅವ್ರ ಬೆಳಗ್ಗೆ ಹೋಗಿ ನನ್ನ ರೂಮಲ್ಲಿ ಮಲ್ಕೊಂಡಿದ್ಲು ಪಾಪ ಗುಮ್ಮಂತ. ಈಗಲೇ ನಾನು ಕರ್ಕೊಂಬಂದಿದ್ದೆ ಅಜ್ಜಿ. ಕುಮ್ಮ ಇಟ್ಟಿದ್ಯಾ? ಈ ಸಲ ನಮ್ಮ ಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಜೊತೆ ಇಬ್ರು ಇಬ್ರು ಬಂದಿದ್ದಾರೆ. ಇಬ್ರು ಗೆಸ್ಟು ಯಾರಂತಂದ್ರೆ ಇವರೇ, ಇವ್ರ ಹೆಸರು ಬಲರಾಮ, ಇವ್ರ ಹೆಸರು ಅರ್ಜುನ. ಅರ್ಜುನನ ಹೆಸರು ನಾನಿಟ್ಟೆ, ಆಮೇಲೆ ನಮ್ಮ ಮಮ್ಮಿ ಬಲರಾಮನ ಹೆಸರು ಇಟ್ಟರು. ಎಷ್ಟು ಚೆನ್ನಾಗಿದೆ ಅಲ್ಲ, ಹೊಸ ಎಡಿಷನ್ ಟು ಅವರ್ ಲಕ್ಷ್ಮಿ. ಸೊ ನಮ್ಮ ಮಮ್ಮಿ ಪ್ರತಿ ವರ್ಷ 6 ಗಂಟೆ ಮುಂಚೆನೇ ಪೂಜೆ ಮಾಡಿಬಿಡ್ತಾರೆ, ಫಸ್ಟ್ ಪೂಜೆ. ಸೊ ಅದಕ್ಕೇ ನಾವು ಒಂದೇ ಟೇಬಲಲ್ಲಿ ಎಲ್ಲ ನೈವೇದ್ಯ ಆಮೇಲೆ ಪ್ರಸಾದ ಎಲ್ಲ ಇಟ್ಬಿಟ್ಟು 6 ಗಂಟೆ ಒಳಗಡೆ ಪೂಜೆ ಮಾಡಿಬಿಟ್ವಿ. ಅದಾದಮೇಲೆ ಇನ್ನೊಂದು ಟೇಬಲ್ ತೊಗೊಂಡ್ಬಂದು ಅರೇಂಜ್ ಮಾಡಿ ಅದನ್ನೆಲ್ಲ ನೀಟಾಗಿ ಕೂಡಿಸಿ ಫ್ರೂಟ್ಸ್ ಬೇರೆ ತಟ್ಟೆಗೆ, ಎಲೆಗಳು ಬೇರೆ ತಟ್ಟೆಗೆ, ಆಮೇಲೆ ನೈವೇದ್ಯಕ್ಕೆ ಇಟ್ಟಿದ್ದು ಒಬ್ಬಟ್ಟು ತಿಂಡಿಗಳು ಅದೆಲ್ಲ ಬೇರೆ ಬೇರೆ ತಟ್ಟೆಗೆ ಇಟ್ವಿ. ತಿಂಡಿನೂ ಅಷ್ಟೇ ನಾವು ಮನೇಲಿ ಮಾಡಿದಷ್ಟೇ, ಆಚೆಯಿಂದ ತರ್ಬೋದಾಗಿತ್ತು ಚಕ್ಕಲಿ ನಿಪ್ಪಟ್ಟೆಲ್ಲ, ಅದನ್ನು ನಾವು ಬೇರೆ ನೆಕ್ಸ್ಟ್ ಡೇನೇ ಟ್ರಾವೆಲ್ ಮಾಡ್ತಿದ್ದೀವಲ್ಲ. ಸೊ ತಿನ್ನೋಕೆ ಕೂಡ ಮನೇಲಿ ಯಾರು ಇರೋಲ್ಲ, ಸ್ವೀಟಿ ನಿಮ್ಮ ಇಬ್ಬರೇ ಇರ್ತಾರೆ. ನಿಮ್ಮ ಅಂತೂ ಮನೆಗೆ ಬಂದು ಹೋಗ್ತಾನಷ್ಟೇ, ಅವ್ನು ತಿಂಡಿ ಎಲ್ಲ ತಿನ್ನಲ್ಲ, ಅದಕ್ಕೆ ಬೇಡ ಅಂದ್ಬಿಟ್ಟು ನಾವು ಮನೇಲಿ ಮಾಡಿದ್ದೆ ತಿಂಡಿ ರವೆ ಮುಂಡೆ ಕಚ್ಚಿಕಾಯಿ ಒಬ್ಬಟ್ಟು ಏನೇನಿತ್ತು ಅದೆಲ್ಲನೂ ಇಟ್ಟು ನೀಟಾಗಿ ಜೋಡಿಸ್ಬೋದು.
ನಿಮ್ಮನೇಲಿ ಹೇಗಾಯ್ತು ಹಬ್ಬ, ಹಾಗೆ ನಮ್ಮನೆ ಲಕ್ಷ್ಮಿ ಹೇಗಿದೆ ಅನ್ನೋದನ್ನ ಹೇಳೋದ ಮರಿಬೇಡಿ. ಬಟ್ಟೆ ಇಟ್ಕೊಂಡಿದ್ರಿ ಸರ್ಗಿಂದ, ನಮ್ಮ ಮಮ್ಮಿ ಎಷ್ಟು ಬುದ್ಧಿವಂತೆ ಅಂದ್ರೆ ಬ್ರೇಸ್ಲೆಟ್ ತಗೊಂಡಿದ್ದೆ ಇಷ್ಟು ಬೇಗ ನಾವು ಏನು ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ಬೇಕು ಅಂತ. ಪೂಜೆನೆ ಆಗೋಯ್ತು, ನಮ್ಮ ಮಮ್ಮಿ ಬ್ರೇಸ್ಲೆಟೇ ಇಟ್ಟಿಲ್ಲ. ಮುಂದೆ ಇಡ್ಲ ಎಲ್ಲಿ ಇರ್ಲಿ, ಸೈಟ್ ಬಲ್ಲೆ ನಾವು ತಗೊಂಡಿದ್ದು ಇನ್ನೊಂದು ಮಲೇಶ್ವರಮಲ್ಲಿ, ವಿಚ್ ಇಸ್ ವೆರಿ ನೈಸ್ ಡಿಸೈನ್. ನಮಗೆ ಶ್ರೀಚಕ್ರದಲ್ಲಿ ಈ ಥರ ಡಿಸೈನ್ ಸಿಕ್ಕಲಿಲ್ಲ. ಬಟ್ ಏನು ಅಲ್ಲಿಂದ ಕೆಳಗೆ ಬಂದು ಈ ರೋಡ್ ಸೈಡ್ ಅಂಗಡಿಲಿ ನೋಡಿದ್ರೆ ಇಷ್ಟು ಚೆನ್ನಾಗಿರೋ ಡಿಸೈನ್ ಇತ್ತು ಇದೊಂದು. ಆಮೇಲೆ ಲಕ್ಷ್ಮೀದಲ್ಲಿ, ಲಕ್ಷ್ಮೀದ್ ನೋಡಿ, ಇದು ನಂಗೆ ಜಾಸ್ತಿ ಇಷ್ಟ ಆಯಿತು. ಹೌದು, ಎತ್ ಕೊಡ್ತೀನಿ ಬಿಡು. ಬೇರೆ ಸಲ ಹಾಕೋ ಎಲ್ಲ ಬಟ್ಟೆಗಳಲ್ಲೂ ಮೆರೂನ್ ಇದೆ, ಸೊ ಗೋಲ್ಡ್ ಇಸ್ ಮೈ ಸೇಫ್ ಆಪ್ಷನ್. ಅದಕ್ಕೆ ಇದು, ಇದು ಮಮ್ಮಿ ಚಿಕ್ಕಪೇಟೆಯಿಂದ ತಂದರು, ಇದು ಗೋಲ್ಡನ್ ಕಲರ್, ನಾನು ಮಲೇಶ್ವರಮ್ಮನ ಮನೆ ತೊಗೊಂಡೆ. ಸಂದಾಗಿದೆಲ್ಲ ಸಿಕ್ಕಲಿಲ್ಲ ನಮ್ಗಲ್ಲಿ ಗೋಲ್ಡನ್ ಕಲರ್, ಅದಕ್ಕೆ ವೆಲ್ವೆಟಲ್ಲೇ ಗೋಲ್ಡ್ ಹುಡ್ಕಿದ್ವಿ ಬಟ್ ಸಿಕ್ಕಲಿಲ್ಲ. ಎಲ್ಲೋ ಸಿಕ್ಕಲು, ಎಲ್ಲೋ ಚೆನ್ನಾಗಿರಲ್ಲ ಅಂತ ಇದು ತೊಗೊಂಡು. ನಾನು ನಿಮ್ಗೆ ಅವತ್ತು ಹೇಳ್ದಂಥ ತುಂಬ ಹಿತ ಕೊಟ್ಟಂಥ ಓಲೆ ಇದೇನೆ ಜುಮ್ಕಿ. ಎಷ್ಟು ಮುದ್ದಾಗಿದಲ್ಲ, ಸೂಪರ್ ಕ್ಯೂಟ್ ಆಗಿದೆ. ಹಿಂಗೆ ಅಯ್ಯೋ ಇಲ್ಲ, ಇದೇ ಕುಂದನ್ ಸೆಟ್, ಇದೆರಡು ಸಾಯಂಕಾಲ ಹಾಕೋತೀನಿ, ಅದಕ್ಕೆ ಈ ವ್ಲಾಗ್ನಲ್ಲೇ ತೋರಿಸ್ತಾ ಇದ್ದೀನಿ. ಇದೆಲ್ಲ ನಮ್ಮ ಮಮ್ಮಿ ಸ್ಟಾರ್ಟರ್ ಪ್ಯಾಕ್, ಹಬ್ಬ ಫಂಕ್ಷನ್ಗೆ ಎಲ್ಲರೂ ಹೋಗ್ಬೇಕಂದ್ರೆ. ಏಕೆ ಎಡ್ಗೈಗೆ ಹಾಕೋದು, ಇದಕ್ಕೆ ಯಾವಾಗ್ಲೂ ಹಾಕೋತೀನಿ ಅಂತ ತಗೋಬಿಟ್ಟು ಇಲ್ಲಿ ಇಟ್ಬಿಟ್ಟು ಗದರ್ ಕಡೆ ಈ ಉಂಗ್ರ. ನೆಕ್ಸ್ಟ್ ಕಾಲಿಗೆ ಚೈನ್ ಹಾಕ್ತಾರೆ. ಇದೆಲ್ಲ ಸ್ಟಾರ್ಟರ್ ಪ್ಯಾಕ್, ಎಲ್ಲರೂ ಫಂಕ್ಷನ್ಗೆ ಹೋಗ್ಬೇಕು ಇಲ್ಲ ಮನೇಲಿ ಹಬ್ಬ ಅಂತಂದ್ರೆ ಅದೆಲ್ಲ ಮಾಡ್ಕೊಂಡ್ರೆ ಹೆಣ್ಮಕ್ಳು ಇಲ್ಲಾಂದ್ರೆ ಗಂಡ್ಬಿರಿ ಅಂತಾರೆ. ಹಾಕ್ತಿರೋರು ಎಷ್ಟೊಂದು ಜನ ಇರ್ತಾರಪ್ಪ. ಇದು ನೋಡಿ, ಗಂಧದ ಗುಡಿ ರಿಲೀಸ್ ಆದಾಗ ಹುಡುಕಿ ಹುಡುಕಿ ಹೋಗಿ ತಗೊಂಡು ಬಂದಿದ್ದು. ಎಷ್ಟು ಸೇಫ್ ಆಗಿಟ್ಟಿದ್ದೀನಿ ನಾನು ಬೀರೂರಲ್ಲಿ. ಅಷ್ಟರಲ್ಲಿ ನಿಮ್ಮ ಮತ್ತೆ ಒಂದು ಫ್ರೆಂಡ್ ಬಂದರು ಮಾರ್ಕೆಟಿಂದ, ಈ ಮಲ್ಲಿಗೆ ಹೂವು ಮತ್ತು ಕನಕಾಂಬ್ರ ಹೂವು ತರೋಕ್ಕೆ ಹೋಗಿದ್ರು ಬೆಳಗ್ಗೆನೇ ಮಾರ್ಕೆಟ್ಗೆ. ಆ್ಯಂಡ್ ಅವ್ನ ಫ್ರೆಂಡ್ ಕುತ್ಕೊಂಡು ಅದು ಅರೇಂಜ್ ಮಾಡ್ತಾಯಿದ್ದಾನೆ ಅದು ಹಾರ ಹೇಗೆ ಹಾಕಬೇಕು ಅಂತ. ಇವಾಗ ನಾನು ಮಮ್ಮಿ ಹಾರ ಹಾಕ್ತಾಯಿದ್ದೀವಿ. ನೀವೇನೇ ಹೇಳಿ, ದೇವ್ರಿಗೆ ಏನೇ ಪ್ಲಾಸ್ಟಿಕ್ ಹೂವು ಮುಡಿಸಿದ್ರು, ಏನೇ ಕಲರ್ ಕಲರ್ ಹೂವು ಮುಡಿಸಿದ್ರು, ಆ ಮಲ್ಲಿಗೆ ಹೂವು ಮುಡಿಸಿದ ಮೇಲೆ ಬರೋವಂಥ ಕಳೆನೇ ಸಪ್ರೇಟಾಗಿರುತ್ತೆ. ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ನೋಡಿ, ಡಿಫ್ರೆನ್ಸ್ ಅಟ್ ಮಲ್ಲಿಗೆ ಹಾರ ಬಾಡಿ ಸೋ 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 ಗುಡ್. ಅಷ್ಟು ಚಂದ ಅಂದವಾಗಿ ಕಾಣ್ತಾ ಇತ್ತು ಆ ಸ್ಯಾರಿ ಕಲರ್ಗೆ. ಮತ್ತು ನಾವು ಮೇಲಿಟ್ಟಿದ್ದೀವಿ ಒಂದು ಚಕ್ರ ಡೆಕೋರೇಷನ್, ಆಮೇಲೆ ರುದ್ರಾಕ್ಷಿ ಹೂವು ಹಾರ ಜೊತೆಗೆ ಮಲ್ಲಿಗೆ ಹೂವು, ಸೂಪರ್ ಆಗಿದೆ ಅಲ್ಲ. ನಮ್ಮ ಬಲರಾಮ ಅರ್ಜುನನು ಸಖತ ಕಾಣ್ತಾ ಇದ್ದಾರೆ. ನಿಮಗೂ ಅಡುಗೆ ಮಾಡೋದು ತುಂಬ ಇಷ್ಟ ಇದ್ದಿ, ಏನಾದರೂ ಈ ಥರ ವೆರೈಟೀಸ್ ಎಲ್ಲ ಹಾಕ್ಬೇಕು ಪಾಯಸಕ್ಕೆ ಅಂತಿದ್ರೆ, ನಿಮಗೂ ಇಷ್ಟೇ ಚೆನ್ನಾಗಿ ಡ್ರೈ ಫ್ರೂಟ್ಸ್ನ ಕಟ್ ಮಾಡ್ಕೊಡೋ ಅಂತ ಮಗಳು ಸಿಗಲಿ. ಏನು ಹಂಗೆ ಸೈಡ್ ಎಲ್ಲ ನಾನೇ ಮಾಡ್ಕೊಂಡಿಲ್ವಾ, ಇವತ್ತು ಇಷ್ಟು ಚೆನ್ನಾಗಿ ನಾನು ಮಾಡ್ಕೊಟ್ಟಿಲ್ವಾ ನೋಡು. ಮಾಡಿ ಮಾಡಿ, ಅದು ಚಾಪರ್ ಬೋರ್ಡ್ ಇಲ್ಲದೆ ಏನೂ ಇಲ್ಲದೆ ಮಾಡಿದ್ದೀನಿ. ನಮ್ಮಮ್ಮ ಕಣ್ಣಲ್ಲಿ ನಿದ್ದೆ ನೋಡಿ, ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಈ ಓಲೆ, ನಮ್ಮ ಮಮ್ಮಿ ಹಾಕಿರೋ ಓಲೆ ಎಷ್ಟು ಫೋರ್ಸ್ ಮಾಡಬೇಕಾಯ್ತು ನಾನು ತಗೊಳ್ಳಿ 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 ಅಂತ. ಅವ್ರು ಚೆನ್ನಾಗಿ ಕಂಡೆ ಅವ್ರು ಹಾಕ್ಕೊಳಕ್ಕೆ ನಾವು ಅಷ್ಟು ಫೋರ್ಸ್ ಮಾಡಬೇಕು. ಹಂಗೆ ನಮ್ಮ ಹಣೆ ಬರ. ಥ್ಯಾಂಕ್ ಯು ಥ್ಯಾಂಕ್ ಯು. ಎಷ್ಟೆಷ್ಟು ಅಗಲ ಐತೆ, ಕಿವಿ ತುಂಬ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ನೋಡು. ಮುಖ ನಮ್ಮ ಕಿವಿ ಎಲ್ಲ ಓಲೆನೇ ಐತೆ, ಚೆನ್ನಾಗೈತಲ್ಲ. ನಂಗೆ ಅದೇನೋ ಇತ್ತೀಚೆಗೆ ಲಕ್ಷ್ಮಿ ಮೇಲೆ, ಲಕ್ಷ್ಮಿ ಡಿಸೈನ್ ಮೇಲೆ ಸ್ವಲ್ಪ ಜಾಸ್ತಿನೇ ಒಲವಾಗೋಗಿದೆ. ಅದಕ್ಕೆ ಇದು ನೋಡಿದ ತಕ್ಷಣ ಮಾ ನೀ ತೊಗೊಳ್ಳೇಬೇಕು ಅಂತ ಹೇಳಿ ತೊಗೊಂಡಂತ ಓಲೆ ಇದು, ಚೆನ್ನಾಗಿ ಕಾಣ್ತಾ ಇದಲ್ಲ. ನನ್ನ ಇವತ್ತು ಏನು ದೊಡ್ಡ ದೊಡ್ಡ ಸೀರಿಯಲ್ ಎಲ್ಲ ಅಂದರೆ ದೊಡ್ಡ ದೊಡ್ಡ ಮೂವಿ ಸೀರಿಯಲ್ ಎಲ್ಲ ಬರುತ್ತಲ್ಲ, ಚೋಟು ಅಂಗಡಿಗೆ ಹೋಗಿ ಅದು ತಗೊಂಡು ಬಾ, ಚೋಟು ಕಬೋರ್ಡಿಂದ ಇದು ತಗೊಂಡು ಬಾ. ನಮ್ಮ ಅಮ್ಮ ಆ ಥರ ನಾನು ಇವತ್ತು ವೆಂಡರ್ ಮಾಡ್ಕೊಂಬಿಟ್ಟವ್ರೆ. ಇವಾಗ ತಾನೇ ಹೋಗಿ ನಾನು ಕಡಲೆಕಾಯಿ ಬೀಜ, ಆಮೇಲೆ ಇನ್ನೊಂದೇನೋ ತಂದೆಪ್ಪ, ಹಾಂ ಬೌಲ್ ತೊಗೊಂಡು ಬಂದೆ ಪ್ರಸಾದ ಎಲ್ಲ ಕೊಡೋಕ್ಕೆ. ಇವಾಗ ತಿರ್ಗಾ ಹೋಗ್ತಾಯಿದ್ದೀನಿ ಕೊತ್ತಂಬರಿ ಕರಿಬೇವು ತರೋಕ್ಕೆ. ಏನು ನನ್ನ ಬಾಳು ಚೋಟು ಬಾಳಾಗೋಗಿದೆ, ಬಟ್ ದೆನ್ ಇದೆ ಜುಮ್ಕಿ ಹೇಗೆ ಕಾಣ್ತಾ ಇದೆ, ಚೆನ್ನಾಗಿದೆಲ್ಲ. ಇನ್ನು ಹಬ್ಬದ ಬ್ರೇಕ್ಫಾಸ್ಟ್ ಮೆನ್ಯೂಲ್ ಏನಾಯ್ತು, ಆಲ್ರೆಡಿ ತಟ್ಟೆಗೆ ಹಾಕಿಬಿಟ್ರು ನಮ್ಮ ಚಿತ್ರಾನ್ನ ಚಿತ್ರಾನ್ನ ಆಮೇಲೆ ಆಮೇಲೆ ಏನು ಹಾಲು ಪಾಯಸ
ಚಿತ್ರಾನ್ನ ಹಾಲು ಪಾಯಸ ಅಷ್ಟೇ. ಫಸ್ಟು ಬ್ರೇಕ್ಫಾಸ್ಟ್ ಮಾಡೋಣ. ಬೆಳಿಗ್ಗೆ ಬೇಗ ಎದ್ದಿದ್ರಿಂದ ಏನು ಹೊಟ್ಟೆ ಹಸಿತಾ ಇದೆ ಆಲ್ರೆಡಿ. ಸ್ವೀಟ್ ಏನೋ ಅವಳು ಊಟ ಮಾಡ್ತಾವಳೆ. ನಾನು ನನ್ನ ಬ್ರೇಕ್ಫಾಸ್ಟ್ ತಿಂತಿದ್ದೀನಿ. ದೇವ್ರಿಗೂ ಬ್ರೇಕ್ಫಾಸ್ಟ್ ಕೊಟ್ಟಾಯ್ತು. ಏನೇನೋ ಅದ್ಭುತ ವಿಸ್ಮಯಕಾರಿ ವಿಷಯಗಳನ್ನ ಮಾಡೋ ನನಗೆ ಈ ಕ್ಯಾಮ್ರಾದಲ್ಲಿ ವರ್ಕ್ ಮಾಡೋದು ಗೊತ್ತಿಲ್ಲ. ಸೊ ಇವತ್ತು ಏನೋ ನಾನು ವರ್ಷ ಹೋಗ್ತೀವಿ ಆಚೆ ಕಡೆ ಫೋಟೋಶೂಟ್ ಮಾಡೋಕ್ಕೆ. ಅದಕ್ಕೆ ಹೆಂಗೆ ಇದನ್ನು ಯೂಸ್ ಮಾಡೋದು, ಲೆನ್ಸ್ ಹಾಕೋದು, ಕಾರ್ಡ್ ಹಾಕೋದು ಎಲ್ಲ ಕಲ್ಸ್ಕೊಳಕ್ಕೆ ಅಂತ ಮಿಡಲ್ ಆಫ್ ದ ವರ್ಕಿಂದ ಪಾಪ ನಿಮ್ಮನ್ನ ಕರೆಸಿದ್ದೀವಿ. ನಾವು ಹೆಂಗೆ ಟ್ಯೂಟೋರಿಯಲ್ ಕೊಡಬೇಕಂತಂದರೆ ನೆಕ್ಸ್ಟ್ ಲೆವೆಲ್ ಫೋಟೋ ಬರ್ಬಿಡ್ಬೇಕು. ಹಾಂ, ನೆಕ್ಸ್ಟ್ ಲೆವೆಲ್ ಫೋಟೋ. ಇವನೇ ಮೋಸ ಮಾಡಿರೋದು. ನಿಮಗೇನಾದರೂ ಈ ವ್ಲಾಗಲ್ಲಿ ಲಕ್ಷ್ಮಿಗೆ ಹೆಂಗೆ ಸೀರೆ ಉಡ್ಸಿದ್ರು ಅಂತ ಕಾಣಿಸಿಲ್ಲ ಅಂತಂದರೆ ಅದಕ್ಕೆ ಇವನೇ ಕಾರಣ. ನನ್ನ ಫೋನ್ ಪಾಸ್ವರ್ಡ್ ಗೊತ್ತು, ಕ್ಯಾಮ್ರಾ ಹೆಂಗೆ ಆನ್ ಮಾಡೋದು ಗೊತ್ತು, ವೀಡಿಯೋ ಮಾಡೋದು ಗೊತ್ತು, ಆದರೂ ಇವನು ವೀಡಿಯೋ ಮಾಡಿಲ್ಲ. 2 ಗಂಟೆ ರಾತ್ರಿವರೆಗೂ ನಾನು ಕಾಯ್ದಿದ್ದೀನಿ. 2 ಗಂಟೆ ಏನು ಕಾದಿಲ್ಲ, ಬಾಯಿ ಮುಚ್ಕೊಂಡಿರು. ನಾವು ಬಂದಾಗ 2 ಗಂಟೆ, ನೀವು ಬಂದಾಗ 4 ಗಂಟೆ ಮಮ್ಮಿ ಹೇಳಿತ್ತು. ಹ್ಞೂ, ಅಟ್ಲೀಸ್ಟ್ 1:30 ವರೆಗೂ ನಾನು ಕಾಯ್ದಿದ್ದೀನಿ, ಇವ್ರು ಯಾರೂ ಬಂದಿಲ್ಲ. ನಾಟ್ ಮೈ ಫಾಲ್ಟ್ ಪ್ಲೀಸ್. ಬೆಳಗ್ಗೆಯಿಂದ ಮಧ್ಯಾಹ್ನ ಬೆಳಗ್ಗೆ ತಾನೇ ಎಲ್ಲ ಪೂಜೆ ಮುಗಿಸಿ ನಾ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಕೂತ್ಕೊಂಡಿದ್ವಿ. ಅದು ಹೇಗೆ ಮಧ್ಯಾಹ್ನ ಆಯಿತು ಅಂತಲೇ ಗೊತ್ತಿಲ್ಲ. ಐ ಜಸ್ಟ್ ಹ್ಯಾಡ್ ಒಬ್ಬಟ್ಟು ವಿತ್ ಬಿಸಿ ಬಿಸಿ ತುಪ್ಪ, ಬಿಸಿ ಬಿಸಿ ಒಬ್ಬಟ್ಟು ವಿತ್ ತುಪ್ಪ. ಆ್ಯಂಡ್ ಇವಾಗ ಊಟ ಮುಗಿಸಿ ನಾನು ಇವಾಗ ಮಲ್ಲೇಶ್ವರಕ್ಕೆ ಹೋಗ್ತಿದ್ದೀನಿ. ಯಾಕಂದರೆ ಒಂದು ಡಾಬ್ ತರಬೇಕು. ನಂದು ಯೂಶ್ವಲ್ ಡಾಬ್ ಏನಿದೆ ಅದನ್ನು ನನ್ನಮ್ಮ ಮತ್ತು ನನ್ನ ತಮ್ಮ ಸೇರಿಕೊಂಡು ದೇವ್ರಿಗೆ ಅಲಂಕಾರ ಮಾಡೋಕ್ಕೆ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಸೀರೆ ಏನಾದರೂ ಉಟ್ಕೊಳ್ತಾ ಇದ್ದಾರೆ, ಸೀರೆ ಏನಾದರೂ ಇವತ್ತು ನಾನು ಉಟ್ಕೊಳ್ತಾ ಇದ್ದರೆ ನಾನು ಕೇರ್ ಮಾಡ್ತಾ ಇದ್ದಿಲ್ಲ. ಯಾಕಂದರೆ ಹಾಕ್ಕೊಳ್ದೆ ಹೋದ್ರೂ ನಡೆಯುತ್ತೆ, ಬಟ್ ನಾನು ಲಂಗ ದಾವಣಿ ಹಾಕ್ತಾ ಇರೋದ್ರಿಂದ ಬೆಲ್ಟ್ ಇಲ್ಲದೆ ಅದಕ್ಕೆ ಲುಕ್ಕಿರೋಣ. ಸೊ ಬನ್ನಿ, ಯಾವುದೋ ಒಂದು ಸಿಗೋದು ಲೋ ಕ್ವಾಲಿಟಿ. ಓಕೆ ಓಕೆ, ಬೆಲ್ಟ್ ತೊಗೊಬರೋಣ. ಬಿಕಾಸ್ ಇವಾಗ ಫೋಟೋಶೂಟ್ ಬೇರೆ ಮಾಡೋಕ್ಕೆ ಹೋಗ್ತಾಯಿದ್ದೀವಿ, ಇಲ್ಲಾಂದರೆ ಐ ವುಡಂಟ್ ಹ್ಯಾವ್ ಕೇರ್ಡ್. ಫೋಟೋಶೂಟ್ ಮಾಡೋಕ್ಕೆ ಹೋಗ್ತಿದ್ದೀವಿ ಅನ್ನೋದಕ್ಕೋಸ್ಕರ ಅನ್ನೋದು ಐ ಹ್ಯಾಟ್ ಟು ಬೈ ಇಟ್. ಫೈನಲಿ ಐ ಟುಕ್ ದ ಡಾಬು. ಇದು ನೋಡಿ, ನನ್ನ ಹತ್ರ ಇರೋದು ಅಮೆಝಾನಲ್ಲಿ ತರಿಸಿದ್ದು. ಅದು ಸ್ವಲ್ಪ ಅಗ್ಲಿಕ್ಕಿದೆ ವಿಡ್ತಲ್ಲಿ, ಬಟ್ ಇದು ಅಗ್ಲೇ ಇಲ್ಲ. ಏನು ಮಾಡೋಕ್ಕಾಗಲ್ಲ, ಎಮರ್ಜೆನ್ಸಿಗೆ ಡಾಬ್ ಬೇಕಷ್ಟೇ. ಇವಾಗ ಮನೆಗೆ ಹೋಗಿ ಚಕ್ಕ ಚಕ್ಕ ಅಂತ ರೆಡಿ ಆಗ್ಬೋದು. ಆ್ಯಂಡ್ ಯಾ, ಇದಾಗಿತ್ತು ನಮ್ಮ ಬೆಳಗಿನ ಪ್ರಿಪರೇಷನ್, ಪೂಜೆ ಆ್ಯಂಡ್ ದೇವ್ರು ಕೂಡಿಸಿದ್ದು ಎಲ್ಲನೂ. ಇನ್ನು ಸಾಯಂಕಾಲ ಅಂದರೆ ಇನ್ನೂ ಜೋರಾಗಿರುತ್ತಲ್ವ, ಯಾಕಂದರೆ ಮನೆ ಮನೆಗೆ ಹೋಗಿ ಎಲ್ಲರನ್ನೂ ಕುಂಕುಮ ಕರಿಬೇಕು, ಮತ್ತು ನಾವು ಎಲ್ಲರ ಮನೆಗೂ ಹೋಗಬೇಕು. ಸೊ ಆ ಈವ್ನಿಂಗ್ ಪಾರ್ಟ್ನ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಅಪ್ಲೋಡ್ ಮಾಡಿ. ಆ್ಯಸ್ ವಿ ಆರ್ ಸ್ಪೀಕಿಂಗ್ ಆನ್ ದಿಸ್ ವ್ಲಾಗ್, ಇವಾಗ ನಾನು ಆನ್ ದ ವೇ ಇದ್ದೀನಿ ನಮ್ಮ ಆಂಟಿ ಮನೆಗೆ. ಬಿಕಾಸ್ ಮಂಡೇ ಇಸ್ ದ ಗುರು ಪ್ರವೇಶ. ಐ ಆಮ್ ವೆರಿ ವೆರಿ ಎಕ್ಸೈಟೆಡ್ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ದೀಸ್ 3 ಡೇಸ್. ಬಿಕಾಸ್ ನನ್ನ ಕಸಿನ್ಸ್ ಜೊತೆ ಮತ್ತೆ ಟೈಮ್ ಸ್ಪೆಂಡ್ ಮಾಡುವ ಅವಕಾಶ. ಆ್ಯಂಡ್ ನಮ್ಮ ಆಂಟಿ, ನನ್ನಮ್ಮ ಎಲ್ಲರೂ ಇರ್ತಾರೆ. ಸೊ ಇಟ್ಸ್ ಗೋಯಿಂಗ್ ಟು ಬಿ ದ ಬೆಸ್ಟ್ ಟೈಮ್. ಅಪ್ಲೋಡ್ ಮಾಡ್ತೀನಿ. ಸೊ ಈ ವ್ಲಾಗ್ ಹೇಗಿತ್ತು ಅಂತ ಹೇಳೋದನ್ನ ಮರಿಬಿಡಿ. ಐ ರಿಯಲಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನಾವು ಇನ್ನೊಂದು ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಿ ಸೇಫ್.